हेलो फ्रेंड्स एल्लरिगू नम्म अम्मन अडिगेगे स्वागत इवत्तु बक्रीद स्पेशल आगी ओंदु सिंपल आद चिकन बिरियानी माडोदु हेगे अंत तोर्सिकोड्तीनि ಈ ಬಿರಿಯಾನಿ ನಾವು ಮನೆಯಲ್ಲೇ ಮಾಡ್ಕೊಬೋದು ಸಿಂಪಲ್ ಆಗಿರುತ್ತೆ ಹಾಗೇನೆ ಟೇಸ್ಟಿ ಆಗಿರುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದಲೇ ಮಾಡ್ಕೊಬೋದು ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಣ್ಣೆ 4 ಟೇಬಲ್ ಸ್ಪೂನ್ ತುಪ್ಪ 2 ಟೇಬಲ್ ಸ್ಪೂನ್ ನಕ್ಷತ್ರವು 1 ಏಲಕ್ಕಿ 2 ಚಕ್ಕೆ 4 ಲವಂಗ 4 मराठी मोगु एरडु पलावेले मूरु सोंपु वन टेबल स्पून उद्दुद्दुके कट माड्कोंडिरुवा ईरुळ्ळि एरडु हसिमेणसिनकायि ऐदु शुंठि बेळ्ळुळ्ळि पेस्टु एरडु टेबल स्पून अरिशिण अर्ध टेबल स्पून अच्कारद पुडि गरम मसाला बिर्यानी मसाला धनिया पुडि एल्ल वन टेबल स्पून तगोंडिदीनि टमेटो एरडु ಮೊಸರು ಅರ್ಧ ಕಪ್ ಪುದೀನ 1 ಕಪ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ 1 ಕೆಜಿ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬಾಸ್ಮತಿ ಅಕ್ಕಿ 1.5 ಗ್ಲಾಸ್ ತಗೊಂಡಿದ್ದೀನಿ ಈಗ ಅಕ್ಕಿನ ಕ್ಲೀನಾಗಿ ಒಂದು 2 ರಿಂದ 3 ಸತಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡಿದಾದ ಮೇಲೆ ಅಕ್ಕಿ ಮುಳುಗೋಷ್ಟು ನೀರನ್ನು ಹಾಕಿ 30 ನಿಮಿಷ ನೆನೆಯಲು ಬಿಡೋಣ नेक्स्ट स्टव हच्ची कुकर हिट्ता इदिनी इदक्के एण्णे 4 टेबल स्पून तुप्पा 2 टेबल स्पून हाक्ता इदिनी तुप्पा करगिद मेले इदक्के नानु पलाव एले हाक्ता इदिनी चक्के लवंग एलक्की सोंपु मराठी मगु नक्षत्रवु एल्लवन्नु हाकि नावु इतर फ्राई माड्कोबेकु ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕ್ತಾ ಇದೀನಿ ಈರುಳ್ಳಿಯನ್ನ ಹಾಕಿ ತರ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವ 5 ಹಸಿಮೆಣಸಿನಕಾಯಿ ಹಾಕಿ ತರ ಫ್ರೈ ಮಾಡ್ಕೊಂತಾ ಇದೀನಿ ನೋಡಿ ಈ ತರ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಈ ತರ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕ್ತಾ ಇದೀನಿ ಇದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಈ ತರ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇಷ್ಟು ಫ್ರೈ ಆಗಿದೆ ಈಗ ನಾನು 1 ಕೆಜಿ ಚಿಕನ್ ಹಾಕ್ತಾ ಇದೀನಿ ಚಿಕನ್ ಹಾಕಿ ನಾವು ಈ ತರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಂತಾ ಇದೀನಿ ನೋಡಿ ಈ ತರ ಮಿಕ್ಸ್ ಆದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಸಹ ಈ ತರ ಮಿಕ್ಸ್ ಮಾಡ್ಕೊಂತಾ ಇದೀನಿ ನೋಡಿ ಕ್ಲೀನ್ ಆಗಿ ಈ ತರ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದು ಸ್ವಲ್ಪ ಬೇಯಲಿಕ್ಕೆ ಬಿಡಣ ನೋಡಿ ಈಗ ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕ್ತಾ ಇದೀನಿ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಗರಂ ಮಸಾಲಾ 1 ಟೇಬಲ್ ಸ್ಪೂನ್ ಹಾಗೆ ಬಿರಿಯಾನಿ ಮಸಾಲಾ 1 ಟೇಬಲ್ ಸ್ಪೂನ್ ಖಾರ ಬೇಕಾದ್ರೆ ನೀವು 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕೋಬಹುದು ನೋಡಿ ಇದನ್ನು ಹಾಕಿ ನಾನು ಹೀಗೆ ಫ್ರೈ ಮಾಡ್ಕೊಂತಾ ಇದೀನಿ ನೋಡಿ ಈಗ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಒಂದು 5 ನಿಮಿಷ ಬಿಡೋಣ ನೋಡಿ ಈಗ ಇದಕ್ಕೆ ನಾನು ಟೊಮ್ಯಾಟೋವನ್ನು ಹಾಕಿ ಮಿಕ್ಸ್ ಮಾಡ್ಕೊಂತಾ ಇದೀನಿ ನೋಡಿ ಈ ತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಟೊಮ್ಯಾಟೋ ಬೇಯಲಿಕ್ಕೆ ಬಿಡಣ ನೋಡಿ ಈಗ ಟೊಮ್ಯಾಟೋ ಬೆಂದಿದೆ ಈ ಟೈಮ್ ನಲ್ಲಿ ನಾವು ಅರ್ಧ ಕಪ್ ನಷ್ಟು ಮೊಸರನ್ನು ಹಾಕ್ತಾ ಇದೀನಿ ಮೊಸರನ್ನು ಹಾಕಿ ಕೂಡ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮೊಸರು ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾವು ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಸ್ಕೊಳ್ಳೋಣ ನೋಡಿ ಈಗ 5 ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿತಾ ಇದೆ ಈ ಟೈಮ್ ನಲ್ಲಿ ನಾವು 1 ಕಪ್ ನಷ್ಟು ನಾವು ಇದಕ್ಕೆ ಪುದೀನವನ್ನು ಹಾಕ್ತಾ ಇದೀನಿ ಪುದೀನ ಮತ್ತೆ ಅರ್ಧ ಕಪ್ ನಷ್ಟು ಕೊತ್ತಂಬರಿ ಸೊಪ್ಪು ಎರಡನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂತಾ ಇದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು 30 ನಿಮಿಷ
ನೆನೆಸಿರೊ ಬಾಸ್ಮತಿ ಅಕ್ಕಿನ ಹಾಕ್ತಾ ಇದೀನಿ ಹಾಕಿ ಇದನ್ನು ನಾವು ಈ ತರ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡಬೇಕು ನೋಡಿ ಫ್ರೆಂಡ್ಸ್ ಬಾಸ್ಮತಿ ಅಕ್ಕಿ ಇಲ್ಲ ಅಂದ್ರೆ ನಾರ್ಮಲ್ ಅಕ್ಕಿನಲ್ಲಿ ಕೂಡ ಮಾಡ್ಕೊಂಬಹುದು ಬಾಸ್ಮತಿ ಅಕ್ಕಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾನು 1.5 ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ 3 ಗ್ಲಾಸ್ ನಷ್ಟು ನೀರನ್ನು ಹಾಕ್ತಾ ಇದೀನಿ ನೀರನ್ನು ಹಾಕಿ ಈ ತರ ಮಿಕ್ಸ್ ಮಾಡ್ಕೊಂಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಂತಾ ಇದೀನಿ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸ್ ಆಗಿದೆ ನೋಡಿ ಈಗ ಬೇಯತಾ ಇದೆ ಈ ಟೈಮ್ ನಲ್ಲಿ ನಾವು ಈ ತರ ಲೈಟ್ ಆಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ನಾವು ಒಂದು 8 ರಿಂದ 10 ನಿಮಿಷ ತಟ್ಟೆ ಮುಚ್ಚಿ ದಮ್ ನಲ್ಲಿ ಬೇಯಲಿಕ್ಕೆ ಬಿಡಣ ನೋಡಿ ಫ್ರೆಂಡ್ಸ್ ಈಗ ಬಿರಿಯಾನಿ ರೆಡಿ ಆಗಿದೆ ಮನೆಯಲ್ಲೇ ಸೂಪರ್ ಅಂಡ್ ಟೇಸ್ಟಿ ಆಗಿರೋ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗೆ ನಮ್ಮ ಅಮ್ಮನ ಅಡಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು